ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಕಾಂಗ್ರೆಸ್ ಪರವಾಗಿ ಸ್ಟಾರ್ ಚಂದ್ರು ಅವರು ಇದೀಗ ನಾಮಪತ್ರ ಸಲ್ಲಿಕೆಯನ್ನು ಮಾಡಿರುವಂಥದ್ದು ನಾಮಸತ್ರ ನಾಮಪತ್ರ ಸಲ್ಲಿಕೆ ಆದ ಬಳಿಕ ನಮ್ಮ ಜೊತೆಗೆ ಇದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಇವತ್ತು ಭರ್ಜರಿಯಾಗಿ ಒಂದಷ್ಟು ಜನ ಸೇರಿದ್ದರೂ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್ ನನಗೆ ಭಾಳ ಖುಷಿಯಾಗಿದೆ ಎಲ್ಲ ನಮ್ಮ ನಾಯಕರು ಬಂದಿದ್ದರು ನಮ್ಮ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳು ಬಂದು ನಾನು ಆಸ್ವಾದಿಸಿ ನನ್ನ ಬೆಂಬಲಿಸಿದ್ದಾರೆ ಖುಷಿ ಆಗ್ತಾ ಇವತ್ತು ಜೆ ಡಿ ಎಸ್ಸು ಜೊತೆಗೆ ಬಿ ಜೆ ಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಕುಮಾರಸ್ವಾಮಿಯವರು ಜೊತೆಗೆ ಬಿ ಜಿ ಬಿ ಜೆ ಪಿ ನಾಯಕರು ಒಂದಷ್ಟು ಜನ ಆರೋಪ ಇರುವಂಥದ್ದು ಇದು ಹಣಬಲದ ಹೋರಾಟ ಧರ್ಮಯುದ್ಧ ಹೇಳಿ ನಾನೊಬ್ಬ ಸಾಮಾನ್ಯ ಕುಟುಂಬದ ರೈತರ ಮಗ ಮಣ್ಣಿನ ಮಗ ನಾನು ಹಣ ಏನಿಲ್ಲ ಜನ ಬೆಂಬಲ ಇದೆ ನನ್ನ ಜನರ ಆಶೀರ್ವಾದ ದುಡ್ಡಿದೆ ಅಂತ ಏನು ನಾನು ಯಾವತ್ತೂ ಹೇಳಿಲ್ಲ ನಮ್ಮ ಅಣ್ಣದಿರು ಹೇಳ್ಕತ್ತಿದ್ದಾರೆ ತೊಂದರೆ ಇಲ್ಲ ನಾನು ರೈತರ ಮಗ ರೈತರಿಗೋಸ್ಕರ ಹೋರಾಡೋನು ರೈತರು ಜೊತೆ ಇರ್ತೀನಿ ಸರ್ ಈ ಒಂದು ಮಂಡ್ಯ ಕ್ಷೇತ್ರ ಲೋಕಸಭಾ ಚುನಾವಣೆ ಏನಿದೆ ಇದು ಸ್ಟಾರ್ ಚಂದ್ರು ವರ್ಸಸ್ ಕುಮಾರಸ್ವಾಮಿ ಅಲ್ಲ ಸ್ವಾಮಿ ವರ್ಸಸ್ ಏನು ಕುಮಾರಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ಅದು ಸಹಜವಾಗಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ಸು ಬಿ ಜೆ ಪಿ ಅಂತ ಹೇಳ್ತಾರೆ ನಾನು ಇಲ್ಲಿ ಲೋಕಸಭಾ ಸ ಅಭ್ಯರ್ಥಿಯಾಗಿ ನಾನು ನಾಮಪತ್ರ ಸಲ್ಲಿಸಿದ್ದೀನಿ ನಾನು ಅಭ್ಯರ್ಥಿ ಸರ್ ಪ್ರಮುಖವಾಗಿ ಏನಂತಂದರೆ ಈ ಒಂದು ಚುನಾವಣೆಯಲ್ಲಿ ಪ್ರತಿ ಬಾರಿಯೂ ಮಂಡ್ಯ ಚು ಲೋಕಸಭಾ ಕ್ಷೇತ್ರ ಅಂತಂದರೆ ಒಂದಷ್ಟು ಪ್ರತಿಕ್ಷ ಪ್ರತಿಷ್ಠೆಯ ಕ್ಷಣ ಜೊತೆಗೆ ಸಾಕಷ್ಟು ವಿವಾದಗಳಿಗೆ ಕಾರಣವಾದಂಥ ಒಂದು ಕ್ಷೇತ್ರ ಇದು ಈಗ ಕುಮಾರಸ್ವಾಮಿಯವರು ಎಂಟ್ರಿ ಆದ ಬಳಿಕ ತಮಗೆ ಗೆಲ್ಲುವಂಥ ನಿರೀಕ್ಷೆ ಇದೆಯಾ ಅಂತ ಅಣ್ಣ ರಾಲೆಯಲ್ಲಿ ಎಲ್ಲ ಥರದ ಅನುಭವಿಸಿದರೆ ದಯಮಾಡಿ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ಕೊತೀನಿ ನಮ್ಮ ಮತದಾರ ಬಂಧುಗಳಿಗೆ ನಾನೊಬ್ಬ ಒಂದು ಸಣ್ಣ ಕುಟುಂಬದಿಂದ ಬಂದನು ನನಗೊಂದು ಸಾರಿ ಅವಕಾಶ ಕೊಟ್ಟು ನೋಡಿ ನಿಮ್ಮ ಸೇವೆ ಮಾಡ್ತೀನಿ ಸರ್ ಇದೀಗ ಕಳೆದ ಬಾರಿ ಗೆದ್ದಿದ್ದಂತಹ ಸುಮಲತಾ ಅವರು ಈ ಬಾರಿ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡುವಂಥ ನಿಟ್ಟಿನಲ್ಲಿ ನಿಂತಿದ್ದಾರೆ ಇದಕ್ಕೆ ಅಂದರೆ ಈ ಬಾ ಈ ಈ ನಡುವೆನೂ ನಿಮಗೆ ಗೆಲ್ಲುವಂಥ ನಿರೀಕ್ಷೆ ಇದೆಯಂತೆ ಅಕ್ಕವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರಿಯಾಗಿ ನನಗೆ ನಮ್ಮ ಜನ ನಮ್ಮ ಮತದಾರ ಬಂಧುಗಳು ಸಪೋರ್ಟ್ ಮಾಡ್ತಾ ನೋಡಿದ್ರೆ ನೋಡಿದ್ರೆ ಗೆಲುವು ನೂರಕ್ಕೆ ನೂರು ಕ ಆಗ್ತದೆ ಅಂತ ಹೇಳಿ ನಾನು ಹೇಳಿ ಈ ಅಂತ ಹೇಳ್ತೀನಿ ಕೊನೆಯದಾಗಿ ಇವತ್ತು ಲಕ್ಷಾಂತರ ಜನ ಸೇರಿದರು ನಿಮ್ಮ ನಾಮಪತ್ರ ಸಲ್ಲಿಕೆಗೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು ಏನೆಲ್ಲ ಸ್ಟ್ರಾಟಜಿ ನಡೀತಿದೆ ಸರ್ ಏನಿಲ್ಲ ಎಲ್ಲ ಮತದಾರನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದೆ ನೀವು ಬಂದು ನನಗೆ ಬೆಂಬಲಿಸಿ ಸಹಕರಿಸಿ ನನಗೆ ಸಪೋರ್ಟ್ ಮಾಡಿ ಒಂದು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೆ ಈಗಲೂ ನಾನು ಕೇಳ್ತೀನಿ ನಿಮ್ಮ ಮುಖಾಂತರ ಕೈ ಮುಗಿದು ಕೇಳ್ತೀನಿ ನಿಮ್ಮ ಮಣ್ಣಿನ ಮಗ ರೈತರ ಮಗ ಒಂದು ಅವಕಾಶ ಮಾಡಿಕೊಡಿ ಸದಾ ನಿಮ್ಮ ಸೇವೆ ಮಾಡ್ತೀನಿ ನಾನು ಇಲ್ಲೇ ಮನೆ ಮಾಡ್ಕೊಂಡಿದ್ದೀನಿ ನಿಮಗೋಸ್ಕರ ಇರ್ತೀನಿ ನಾನು ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಸರ್ ಮಂಡ್ಯ ಕ್ಷೇತ್ರ ಅಂದ್ರೇ ಸ್ವಾಭಿಮಾನ ಕ್ಷೇತ್ರ ಅಂಥೇಳಿ ಹಿಂದೆ ನಿಮಗೆ ಗೊತ್ತಿರುವಂಥ ವಿಚಾರ ಪ್ರತಿಯೊಬ್ಬರೂ ಮಂಡ್ಯ ಕ್ಷೇತ್ರಕ್ಕೆ ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ಇದೊಂದು ಸ್ವಾಭಿಮಾನದ ಆ ಒಂದು ಪ್ರತೀಕ ಅಂತಲೇ ಹೇಳ್ತಾರೆ ಸ್ಟಾರ್ ಚಂದ್ರು ಅವರಿಗೆ ಮಂಡ್ಯ ಜನತೆ ಯಾಕೆ ಓಟ್ ಮಾಡಬೇಕು ಸರ್ ನಾನು ಏನು ಕೇಳ್ಕೋತೀನಿ ನಾನು ನಿಮ್ಗಳ ಜೊತೆ ಇರ್ತೀನಿ ಇಲ್ಲೇ ಇರ್ತೀನಿ ನಿಮ್ಮ ಸೇವೆಗಾಗಿ ಸದಾ ಸಿದ್ಧನೇ ಇರ್ತೀನಿ ಗೆಲ್ಲಿಸಿ ನಮ್ಮ ಮಂಡ್ಯ ಅಭಿವೃದ್ಧಿ ಏನೇನು ಆಗಬೇಕು ನಮ್ಮ ನಾಯಕರುಗಳ ಜೊತೆ ಸೇರಿ ಮತ್ತು ಡೆಲ್ಲಿಯಿಂದ ಏನು ಅನುದಾನ ಬರ್ತದೆ ಅದೆಲ್ಲ ಥರಕ್ಕೆ ಶಕ್ತಿ ಮೀರಿ ದುಡಿತೀನಿ ನನಗೊಂದು ಅವಕಾಶ ಕೊಡಿ ಗೆಲ್ಲಿಸಿ ಅಂತ ನಿಮ್ಮ ಮುಖಾಂತರ ಕೇಳ್ತೀನಿ ಇದಿಷ್ಟು ಸ್ಟಾರ್ ಚಂದ್ರವರು ಮಾತು ಕೊನೆದಾಗೂ ಒಂದು ಅವಕಾಶವನ್ನು ಕೊಡಿ ನಾನು ನಿಮಗೋಸ್ಕರ ದುಡಿತೇನೆ ಅನ್ನುವಂಥ ಮಾತನ್ನು ಸ್ಟಾರ್ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಹರೀಶ್ ರಾಮಸ್ವಾಮಿ ಎಷ್ಟು ಎರಡ್ ನ್ಯೂಸ್ ಮಂಡ್ಯ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್